नमः पार्वतीपति शिव हर हर महादेव। सिद्धलिंगेश्वरर यलालिंगेश्वरर सिद्धरामेश्वरर ई त्रिमूर्ति घनाशर पड़ता नम डॉक्टर बालयोगी मुरुगराज महास्वामी दिव्यारचना क्रम साष्टांग प्रणाम सेवे सल्लिसुत्त समर्थ सद्गुरु यलालिंगेश्वर महाप्रभुगळवर दिव्यारचना क्रम ಸದಶತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡರೊಳಗೆ ಭಾಗಿಯಾಗುವಂಥ ಮಡದ ಮನಬಾಳ್ಕೊಳ್ಳು ಇತರುವ ಸಮಸ್ತ ಭಕ್ತಾದಿಗಳ ಮನದಲ್ಲಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ ಜನ್ಮ ಉತ್ಸವ ಜನ್ಮ ಮಾನವ ಜನ್ಮ ಉತ್ಸವ ಅರ್ಥಾತ್ ಸುಗಂಧದ ಸುಗಂಧವಾದ ಜನ್ಮದ ಭಾಗ್ಯಗಿದ್ದೇವೆ ಈ ಜನ್ಮ ಸಿಕ್ಕಿಯಾದ ಬಹಳ ಶ್ರೇಷ್ಠವಾದದು ಅತಿ ಶ್ರೇಷ್ಠವಾದದು ಇದರ ಎಷ್ಟು ಬಿ ಅಂತಿಲ್ಲ ಹೇಳಕ್ಕ ನಮ್ಮ ಜನ್ಮ ನಮ್ಮದು ಈ ಔಷಧನೂ ಈ ಜನ್ಮದ ಸಾರ ಹೇಳೋಕ್ಕಾಗಲ್ಲ ಅಂತ ಮಹಾಂತ ಆತ್ಮ ಅಂತ ಮಹಾಂತ ಸಮಯ ಮಹಾಂತ ಈ ಮಾನವ ಶರೀರ ಮಾನವ ಶರೀರ ಸಿಕ್ಕಿದಂದ್ರೆ ನಮ್ಮ ಜೀವನದೊಳಗೆ ನಾವೆಲ್ಲ ಅತಿ ಪುಣ್ಯಾತ್ಮರು ಅತಿ ಶ್ರೇಷ್ಠವಾದವರು ಹ್ಯಾಂಗಂತ ಕೇಳಿದ್ರೆ ಭಾಳ ಸರಗಳು ಚರಮತಿ ಹೇಳ್ಕೊಂಡ್ಬಿಡ್ತಾರೆ ಈ ಜನ್ಮ ಸಿಕ್ಕ್ಯಾದ ಸಿಗದ ಭಾಗರು ಲಾಭದ ಸಿಕ್ಕ್ಯಾದ ಬಹು ಲಾಭ ಸಿಕ್ಕ್ಯಾದ ಮಾನವ ಭಾಳ ಉಪಯೋಗ ಮಾಡ್ಕೊ ಜನ್ಮ ದಂಡೆ ಮಾಡ್ಕೊ ಉದ್ಧಾರ ಮಾಡ್ಕೊ ಯಾಕಂತೇಳ ಮತ್ತು ಮರಳಿ ಮರಳಿ ಲಕ್ಷ ಚೌರ್ಯಾಸಿ ಜನ್ಮದ ಹೋಗಬೇಡ ಸಿಕ್ಕ್ಯಾದಕ್ಕೆ ಪರಮುಕ್ತಿ ಪಾಲನಾಗು ಹುಟ್ಟು ಸಾವಿಂದ ಮುಕ್ತಿ ಆಗು ಈ ಜನ್ಮ ಹುಟ್ಟು ಪುರಾಣ ಜೀವನದ ಹುಟ್ಟು ಸಾವಿಂದ ಮುಕ್ತಿ ಆಗಂತ ಈ ಮಾನವ ಕುಲ್ ಕೊಟ್ಟಿದ ಇದು ಸಮಯ ಅದ ಸಮಯದ ಸಲಿಯಾಗಿ ಭಾಳಷ್ಟು ಮಂದಿ ಹೇಳ್ಕೊಂಬಂದರ ಉದ್ಧಾರ ಆಗು ಎಚ್ಚರಿಕೆ ಆಗು ಎಚ್ಚರಿಕೆ ಭಾಳ ಮಂದಿ ಹೇಳಿದ್ರು ಹೇಳ್ಕೊಂಡು ಹೋಗ್ಯಾರ ಫಿರ್ಮಿನ ಕೇಳಿದೇವಿ ಕೇಳ ಉದ್ಧಾರ ಭೀ ಆಗಿದ್ದೇವೆ ಇಲ್ಲ ಅಂತಿಲ್ಲ ಆದ್ರೆ ಪುನವಿ ನಮ್ಮ ಜನ್ಮದಾಗ ಸ್ವಲ್ಪ ವೇದ ಪುರಾಣ ಪುಸ್ತಕ ಭಾಳ ಸೆಳ್ಕೊಂಬಂದ ನಮಗೆಲ್ಲ ಪದ್ಮಪುರಾಣದಾಗ ಬರ್ದಿಂದ ಅದಕ್ಕೆ ಜೀವನ ಹೆಂಗದ ಇಲ್ಲಿ ಹೇಳ್ತಾನಕಿ ಮೀನಿನ ಜನ್ಮ 9 ಲಾಖ ಅಂತ ಹೇಳ್ತಾನೆ ಮೀನಿನ ಜನ್ಮ 9 ಲಾಖ ಜನ್ಮ ಮೀನು ಒಂದು ಮೀನಿಲ್ರಿ ನಮಗೆ ಸುನವ ಒಂದು ಮೀನು ಎರಡು ಮೂರು 9 ಲಾಖ ಜನ್ಮ ಅಂತ ಅವು ಒಂದೊಂದು ಕುಲ 9 ಲಾಖ ಅಂತ ಒಂದು ಎರಡು ಮೂರು 4 ಹಿಂಗಿಲ್ಲ ಇದು ಜನ ಇದು ಮೀನು ಹಿಂಗೆ ಹಿಂಗಿಲ್ಲ ಇಂಥ ಮೀನು ಕುಲ 9 ಲಾಖ ಕುಲ ಅಂತ ನೀರಾಗಿದ್ದಂತ ಮೀನು ಹಿಡ್ಕೊಂಡು ಜೀವನದಲ್ಲಿ ಎಲ್ಲ ಹಿಡ್ಕೊ ಯಾವ ಬಿ ಹಿಡ್ಕೊರಿ ಟೋಟಲ್ದಾಗ ಅದನ್ನು 9 ಲಾಖ ಅಂತ ಹೇಳ್ತಾನೆ ನೀರಾಗಿದ್ದಂಥ ಜೀವಾತ್ಮ 9 ಲಾಖ ಅಂದರೆ ಎಷ್ಟು ವರ್ಷ ಹೋಗಬೇಕು ಎಷ್ಟು ಜನ್ಮ ಹೋಗಬೇಕು ಏಟು ಕಠಿಣ ಆಗಬೇಕು ಯಾವ ಜನ್ಮ ಎಷ್ಟು ನೀರು ಸಿಕ್ಕಿರಬೇಕು ಯಾವ ಜನ್ಮ ನೀರು ಸಿಗಲಿಲ್ಲ ನೀರು ಸಿಗಲ್ ಕಾಲ ಸಿಕ್ಸತ್ತಿರ್ಬೇಕು 9 ಲಾಖ ಜೀವಾತ್ಮ ಅಂದ್ರೆ ಸಣ್ಣದಿಲ್ಲ ಭಾಳಷ್ಟು ಲಿಸ್ಟ್ ಆಯ್ತದ ಅದು ಭಾಳಷ್ಟು ಯೋಗ ಹೋಯ್ತಾವು 9 ಲಾಖ ಜನ್ಮ ದಾಟಬೇಕಂದ್ರೆ ಯೋಗ ಹೋಯ್ತಾವು ಯೋಗ ಶಬ್ ಹಜಾರ ವರ್ಷ ಹೋಯ್ತಾವದ್ರಾಗ ಅದು ಆ ಒಂದು ನೀರಿಂದ ಜನ್ಮದ ಸಾರ್ ಚೇಂಜ್ ಆಗ್ಬೇಕಂದ್ರೆ ಅದು ಅಪರಂಪಾರ ಲೆಕ್ಕನೇ ಇಲ್ಲ ಅವ್ರು ನಾವು 9 ಲಾಖದಾಗ ನಾವು ಜನ್ಮ ಭೋಗಿಸಿ ನಾವು ಬಂದಿರೋದಕ್ಕೆ ಅದ್ರ ಮನೆಗೆ ಮತ್ತು ಇದ್ರ ಹತ್ತನಕ್ಕೆ ಜೀವನದೊಳಗೆ ಗಿಡಗಳದು ಜನ್ಮ ಗಿಡಗಳದು ಎಷ್ಟು ಜನ್ಮ ಅಂತ ಹೇಳ್ತಾನ ಗಿಡಗ ಜನ್ಮ 20 ಲಾಖ ಅಂತ ಹೇಳ್ತಾನೆ 20 ಲಾಖ ಎಟು 20 ಲಾಖ ಜನ್ಮ ಅಂತ ನಮಗೆ ಎಷ್ಟು ಗಿಡ ಪುನಃ ಒಂದು ಎರಡು ಮೂರು 4 5 6 7 ಗಂಟೆ ಮತ್ತು ಭಾಳಷ್ಟು ಮಂದಿ 7 ಗಂಟೆ ಭಾಳ ಮಂದಿ 20 ಲಾಖ ಗಿಡ ಅಂದ್ರೆ ಯಾವ ಗಿಡ ಎಲ್ಲಿ ಇಟ್ಟಿರಬೇಕು ಯಾವ ಗಿಡ ಎಲ್ಲಿದ್ದಿರಬೇಕು ಅದು ಎಲ್ಲಿ ತೊಗೊಂಡಿರ್ಬೇಕು ಎಲ್ಲಿ ಹುಡ್ತು ಎಲ್ಲಿ ಸಹಿತು ಗಿಡ ಆಗೋ ಎಡ್ಬಿ ಗಿಡ ಮೊಳಕೆ ಹಿಡಿದು ಹುಳ್ಳಿನ ಗಿಡ ಮುಗಿದ್ ನಾವು 20 ಲಾಖ ಗಿಡ ಅಂದ್ರೆ ಮಾಮೂಲಿ ಮಾತಿಲ್ಲ ಒಂದೊಂದು ಜನ್ಮ ತಾಳ್ಕ ಮಡ್ಡಿಯೊಳದಾಗ ಒಂದು ಆಳು ಗಿಡ ಆಗಲಿ ಹಳ್ಳೆಗಳ ಹುಡ್ತಂದ್ರೆ ಒಂದು ಆಳು ಗಿಡ ಮೊಟ್ಟೆ ಹುಡ್ತಂದ್ರೆ ಹಜಾರು ಲಾಖ ವರ್ಷ ಬೇಕು ಸೈಲಕ್ಕಂತ ಹುಟ್ಟಿ ಅದು ಮುದುಕಾಗಿ ಬಿದ್ದು ಬೆಳೆತನ ಮೃತ್ಯು ಆಗಲ್ಲ ಅದರ ಔಷಧ ಹೋಗಿ ಮುಗಿಲಾಗದನ್ನ ಆಲ್ಗಿಡದ 10 ಲಾಖ ವರ್ಷ ಅದೇ ಜನ್ಮದಾಗ ನಾವು ಮುಗಿಸ್ಬೇಕು ಮಳೆ ಬೀಳ್ತದೆ ಮಳೆ ತಾಳ್ಬೇಕು ಬಿಸಿಲು ಬಂದು ಬಿಳಿ ತಾಳ್ಬೇಕು ಚಳಿ ತಾಳ್ಬೇಕು ಅಯ್ಯೋ ಭಾಳ ಕತಿ ಒಂದೊಂದು ಜನ್ಮದಾಗ 1 ಲಾಖ ಜನ್ಮ ಆದ್ರೆ ನಾವು ಎಷ್ಟು ದಿನ ಆಗ್ಬೇಕು ಆ ಯವನಿಂದ ನಾವು ಹೊರಗೆ ಬರ್ಬೇಕಾದ್ರೆ ಎಷ್ಟು ದಿವಸ ಬೇಕು ಎಷ್ಟು ತಪಸ್ಸಾದ ನಮ್ಮ ಜೀವನದಾಗ ಒಂದೊಂದು ಮತ್ತು ಅನ್ನ ಇಲ್ಲ ನೀರಿಲ್ಲ ನಾ ಬ್ಯಾಳೆ ಇಲ್ಲ ಉಪ್ಪಿಲ್ಲ ನೆಂಟರಿಲ್ಲ ನಂಟರಿಲ್ಲ ಹೆಂಡತಿಲ್ಲ ಮಕ್ಕಳಿಲ್ಲ ಭೋಗ ಭಾಗ ಇಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ಜೀವನ ಹಿಂಗೆ ಯಾರು ಕೇಳೋ ಇಲ್ಲ ಹೇಳೋ ಇಲ್ಲ ವೈನದ ಉರಿ ಹತ್ರ ಸುಟ್ಟೋಗೋದೆ ಸರ್ವೇ ನಾಸ್
ಜನ್ಮ ನೋಡ್ರಿ ನಮ್ಗೆ ಹೇಳ್ರೆ ಅಂಜಿಕೆಲ್ತವ ನಾವು ಹ್ಯಾಂಗ ಭೋಗಿಸ್ಬೇಕು ನಾವು ಎಲ್ಲ ಭೋಗಿಸ್ ಇದ್ದೇವೆ ನಾವು ಎಲ್ಲರೂ ಅದ್ರ ನಾವು ತಿರುಗಿ ಬಂದೇವು ನಾವು ಮಾಡಿ ಬಂದೇವು ನಾವು ನೀವು ಎಲ್ಲ ಮಾಡಿ ಬಂದೇವು ಅರ್ಥಾತ್ ಜೀವನ ಲೆಕ್ಕ ಹಾಕ್ರಿ ಯಾವ ಜನ್ಮ ಎಷ್ಟಾಗಿರ್ಬೇಕು ಅದ್ರ ವರ್ಣ ಎಷ್ಟು ಮಾಡಬೇಕು ಯಾವ ಗಿಡಕ್ಕೆ ಮಾವಿನ ಗಿಡ ಹಿಡಿದು ಯಾವ ಗಿಡಕ್ಕೆ ರೀ ಅಲ್ಲಿ ಒಂದು ಗಿಡ ಮಾವಿನ ಗಿಡ ಹಜಾರ ವರ್ಷ ಇರ್ತದದು ಅದರ ಔಷಧ ನಾವು ಎಷ್ಟು ಕಷ್ಟ ಭೋಗಿಸ್ಬೇಕದು ಎಷ್ಟು ತಪ್ಪಿಗೆ ತಿರ್ಬೇಕದು ಅದಕ್ಕೆ ಯಾಕೆ ಟೀಕತೆ ಉರಿ ಬಂದ ಟೀಕತೆ ಯಾರು ಅರ್ಥ ಇಲ್ಲ ಟೀಕತೆ ಕೊನೆ ಗೊಲು ಅಂದನೇ ಇಲ್ಲ ಆ ಸರ್ದಿ ಆಗಿಲ್ಲ ನಾನು ಗರ್ಮಿ ಆಗಿಲ್ಲ ಅದ್ರ ತಪಸ್ಸೆ ಎಷ್ಟು ಲೆಕ್ಕ ಹಾಕಿ ಇದು ಆದ್ರೆ ತಪಸ್ಸೆ ನಮ್ಮ ಮಾನವ ಜನ್ಮ ಹುಟ್ಟಲಾಗಿ ತಪಸ್ಸೆ ಅದು ಅದು ಜೀವಾತ್ಮ ನಮ್ದೇ ಇದೇ ಜೀವಾತ್ಮದೊಳಗೆ ಇದು ಪಾಯಿಂಟು ಈ ಜೀವನದೊಳಗೆ ಮತ್ತೆ ಆತನಕಿ ಪಕ್ಷಿ ಜನ್ಮ 10 ಲಕ್ಷ ಆತನ ಪಕ್ಷಿ ಇಲ್ಲ ಪಕ್ಷಿ ಇರ್ತಲ್ಲ ಹಾರೋ ಜೀವ ಎಸ್ ಪಿ ಮಂದಿ ಮ್ಯಾಗ ಹಾಕ್ತಾವಲ್ಲ ಹಾರೋ ಪಕ್ಷಿಗಳದಾಗ 10 ಲಕ್ಷ ಜನ್ಮ ಅಂತಾನೆ ಒನ್ ಟೈಪ್ ಇಲ್ಲ 10 ಲಕ್ಷ ಜನ್ಮ ಅಂತ ಆತನ ಒಂದು ಎರಡು ಗುಬ್ಬಿ ಇದು ಕಬ್ತರು ಇದು ಹದ್ದು ಇದು ಹಾ ಹಿಂಗಿರ್ತಲ್ಲ ಇಂಥವು 10 ಲಕ್ಷ ಜನ್ಮ ಇವು ಯಾವ ಜನ್ಮ ಹಾಕಿರ್ತಿಲ್ಲ ನಾವು ಯಾವ ಜನ್ಮ ಏನಾಗಿಲ್ಲ ಕಬ್ತರ ಆಗಿಲ್ಲ ನವಿಲ್ ಆಗಿಲ್ಲ ಕೋಗಿ ಏನಾಗಿಲ್ಲ ಜೀವನದಾಗ ಕಾಗಿ ಆಗಿಲ್ಲ ಏನಾಗಿಲ್ಲ ಜೀವನದಾಗ ಹರ ತೀಚ ಆಗಿದ್ದೀವಿ ಹೊಡೆದೇವು ಎಲ್ಲೋ ಹೊರಬೋದೇವು ಎಲ್ಲ ತಿನ್ನಾಕ್ತು ಎದ ಹಿಡ್ಕೋತು ಎದ ಹೊಡೆದ ಯಾವ ಸತ್ತೋದ ಯಾವ್ದೋ ತಿನ್ನಾಕ್ತು ಎದ ಎತ್ಕೊಂಡಿತ್ತು ಯಾವ ಜನ್ಮದಾಗ ನಾವು ಎಷ್ಟು ತಪ್ಪು ತಪ್ಪಿ ಯಾವ ಜನ್ಮ ನಾವು ಎಷ್ಟು ಹೊಡೆದು ನಮಗೆಲ್ಲದೆ ಯಾವ ಜನ್ಮದಾಗ ಎಷ್ಟು ತಪ್ಪು ಕೊಟ್ಟು ನಮ್ಮ ಜೀವನ ನೀರು ಸಿಕ್ಕಿಲ್ಲ ಅನ್ನ ಸಿಕ್ಕಿಲ್ಲ ಒಂದು ಕೊಂದು ಕಟ್ಟಿಲ್ಲ ಹುಲಿ ತಿನ್ನಾಕ್ತು ಹಾವು ತಿನ್ನಾಕ್ತು ಕಪ್ಪು ತಿನ್ನಾಕ್ತು ಇವು ಹಾರ ಪಕ್ಷಿಗಳ ಜನ್ಮ ಅವರೇ ನೆಂಬಿಟ್ಕೊಳ್ಳಿ ಇದು ಸಣ್ಣ ಮಾತಿಲ್ಲ ಅಲ್ಲ ನಮಗೆ ನಿಮಗೆ ಭಾಳಷ್ಟು ಭಾಳ ಎರಡು ಮೂರು ಜನ್ಮ ಆಗಿರಬೇಕು ಮತ್ತು ಮಾತ್ರ ನಾ ಇದು ನಾ ಹೇಳ್ತೀನಿ ಸಣ್ಣದಿನ ಪದ್ಮಪದನ ಬರ್ತೀನಿ ಮಾತ್ರ ಇರೋದಿಲ್ಲ ಅದು ಇದು ನಾ ಹೇಳ್ತೀನಿ ಇದು ಅಪ್ಪರು ಹೇಳ್ತಿಲ್ಲ ಈಗ ಮಾತು ಹೇಳಿದೆ ಪದ್ಮ ಬರ್ದೇನು ಬರ್ದೇನು ಮಾತಲ್ಲ ಮಾತು ಹೇಳ್ತಾನೆ ಇಲ್ಲಿ ದನಗಳು ಇವು ನಾಲ್ಕಲ್ಲಿ ನಡೀತ ನೋಡ್ರಿ ನಾಲ್ಕಲ್ಲಿ ಪಕ್ಷಿ ಎತ್ತಾಗಲಿ ಕತ್ತೆ ಆಗಲಿ ಕುದುರೆ ಆಗಲಿ ಇವು ಎಸ್ ಪಿ ನಾಲ್ಕಲ್ಲಿ ನಾವು ನೋಡ್ರಿ ಇವು 11 ಲಕ್ಷ ಜನ್ಮ ಅಂತ ಹೇಳ್ತಾನೆ ಅವನು ಎಷ್ಟು 11 ಲಕ್ಷ 11 ಲಕ್ಷ ಜನ್ಮ ನಾವು ಭೋಗಿಸಿದ್ದೇವೆ ಇವಾಗ ಕತ್ತಿ ಆದೇವಿ ಎಮ್ಮೆ ಆದೇವಿ ಹಂದಿ ಅದು 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 ಇದು ಅದು ಜೀವನದಾಗ ಏ ಸವಲ್ಲ ಪರಿಟ್ಟು ಕೊಡಂಗೆ ನಾಯಿ ಹಿಡಿದು ಎಮ್ಮೆ ಹಿಡಿದು ಏ ಸವೆಯೋ ಆ ಜನ್ಮ ತೊಟ್ಟು ತೊಟ್ಟು ಆ ಜನ್ಮ ಭೋಗಿಸಿ ಆ ಜನ್ಮ ಕಳೆದು ಈ ಜನ್ಮಕ್ಕೆ ಬಂದೀವಿ ಅವರೇ ಒಂದೊಂದು ಜನ್ಮದ ಸಾಲ ಹೇಳ್ರಿ ಹುಲಿ ಹಾಕಂದ್ರೆ ಒಂದು ಯಾವುದೋ ತಿನ್ನಾಕ್ತದ ಹುಲಿ ಆಗಿದ್ದೇವೆ ಕದ್ದೆ ಆಗಿದ್ದೇವೆ ಈ ತೀಸ ಆಗಿಲ್ಲದ ಸಮಸ್ಯೆ ಇಲ್ಲ ಈ ಜೀವನದಾಗ 11 ಲಕ್ಷ ಅಂದ್ರೆ ನಾವು ಏನಾಗಿಲ್ಲರಿ ಏ ದಿನ ಹೋಗಿರ್ಬೇಕು ಒಂದು ಶತಮಾನ ಕೋಟಿ ಔಷಧಿಯೊಳಗೆ ನಮ್ಮ ಜೀವನದಾಗ ಬರೇ ತಿರುಗ್ತಾ ಇದ್ದ ನಮ್ಮ ಜನ್ಮ ತಿರುಗ್ತಾನೆ ಇರ್ತಿದ್ವು ಯಾವಾಗಲೂ ಕುಂತಿಲ್ಲ ಸತ್ತಿಲ್ಲ ನಾವು ಚೈತನ್ಯ ಸ್ವರೂಪ ಇದ್ದೀವಿ ನಾವೆಲ್ಲರೂ ಈ ಜೀವನ ನಾ ಜೀವಿತಿಲ್ಲ ಇವತ್ತು ನಾ ಸತ್ತಿಲ್ಲ ಚೈತನ್ಯ ಸ್ವರೂಪ ಸದಾ ಜಿಂದನೇ ಇರ್ತಿದ್ವು ಧರಿಸಿ ಸರಿ ಚೇಂಜ್ ಮಾಡ್ತದೆ ಈ ಇದು ಆಯ್ತು ಅದಕ್ಕೂ ಆ ಸರಿ ಹೋಯ್ತದ ಆಯ್ತದ ಪುಣ್ಯ ಮಾಡ್ರೆ ಮಾತ್ರ ಸ್ಲೋ ತೀಸಿ ಬರ್ತದೆ ಎಷ್ಟು ನಾವು ಪಾಪ ಮಾಡ್ತೇವೆ ಎಷ್ಟು ನಿದ್ರೆ ಆಡ್ತೇವೆ ಎಷ್ಟು ಮಂದಿ ತಿಂತೇವೆ ಎಲ್ಲ ನಾವು ತಿರುಗಿ ಹೋಗ್ಬೇಕಾಗ್ಯದ ಯವನಿಗಳ್ದಾಗ ಹೋಗಿ ನಾವು ಯವನಿಗಳು ಭೋಗಿಸಿ ಬರ್ಬೇಕಾಗ್ಯದ ಜೀವನದಾಗ ಆಗಿದ್ದೀವಿ ಮಾನವ ಜನ್ಮ ಅತಿ ಶ್ರೇಷ್ಠವಾದದು ಯಾಕಂದ್ರೆ 30 ಲಕ್ಷ ನಾವು ಎಮ್ಮೆ ಬಂತದ್ದು 30 ಲಕ್ಷ ಅಂದ್ರೆ ಲೆಕ್ಕ ಹಾಕ್ರಿ 84 ಲಕ್ಷ ಎವರಿ ತಿರುಗಿ ಮಾನವ ಕುಲಕೋಟಿಗೆ ಬಂದೇವಿ ಮಾನವ ಕುಲಕೋಟಿದಾಗ ಬಂದು ನಾವೆಲ್ಲ ಹೆಂಡತಿಗೆ ಹೆಂಡತಿ ಮಾಡ್ಕೊಂಡು ಮಕ್ಕಳು ಹೇಳಿದ್ವಿ ಭೋಗವಾಗಿ ಸರಿ ಕಂಡ ತಿಮ್ಮ ನಮ್ಮ ಜನ್ಮ ಅಲ್ಲ ಜನ್ಮ ಹುಟ್ಟಿದ ಭಕ್ತಿ ಮಾಡು ಪುಣ್ಯವಂತ ಆಗು ಶಕ್ತಿವಂತ ಆಗು ತಿಳಿವಂತನಾಗು ದೇವ್ರು ತಿಳ್ಕೊ ಉದ್ಧರ ಆಗು ನೀನು ಆಗುತ್ತೆ ಆಗ ಒಂದು ಲೋಕದಲ್ಲಿ ನಿಲ್ಸಲಿಕ್ಕೆಲ್ಲ ಫ್ರೀ ಅದ ಇಲ್ಲೊಬ್ಬರು ಜನ್ಮ ದಂಧೆ ಮಾಡಿ ಉದ್ಧರ ಆಗಸ್ಲೇ ಜನ್ಮ ತಿಕ್ಕ ನಾವೆಲ್ಲ ಸಿಕ್ಕೇ ಜನ್ಮ ಮಾಡಿ ಸಿಕ್ಕಿದ ಮಾಡಿ ಅಂತೇವೆ ಮಾರ್ಕೆಟ್ದಾಗ ಸಿಕ್ಕಿದ ಮಾಡ್ರಿ ಮತ್ತು ಬಂದೇವ ಸರಿ ಕೊಡ್ರಿ ಖಂಡ ತಿನ್ನಿರಿ ಮಂದಿಂದ ಆಗ್ರಿ ಎಲ್ಲ ಅಡ್ಡಾಗಿಸ್ ಮಾಡಿರಿ ಮತ್ತು ಬರ್ತೇವ ಉತ್ಸಾಹ ಮಾಡಿದ್ರೆ ಸ್ವಲ್ಪ ಸರಣು ಸಂಘ ಮಾಡಿ ಹಿರಿಗಳ ಸಂಘ ಮಾಡಿ ಪೂರ್ಣ ಪುಸ್ತು ಸಂಘ ಮಾಡಿ ಜೀವನ ನಮ್ಗೆ ಏನದ ಯಾಕೆ ಕೊಟ್ಟಿದ್ದೇವೆ ಏನು ಇಲ್ಲ ಜಗ ಏನದ ಜಗ ನನಗೆ ಜಗಸ್ಲೆಗ್ ನಾನಿದ್ದ ನನಸ್ಲೆ ಜಗ ಏನದ ಇದು ಗೊತ್ತಾಯ್ತದ ನಾವು ಯಾವಾಗ ಹರಗುರು ಚರಣ ನಾಮಸ್ಮರಣೆ ಮಾಡುತ್ತಾ ಜಪಧ್ಯಾನ ಮಾಡುತ್ತಾ ಒಂದು ದಾಸರ ಕಾಲ ನಾವು ಇದ್ದಂತ ನಾವು ಯಾವಾಗ ಜೀವನ ಬೆಳಿತೇವೆ ಜೀವನ ತಿಳ್ಕೊತೀವಿ ಉದ್ಧಾರ ಮಾಡ್ಕೋತೀವಿ ಸಿದ್ಧ ಮಾಡ್ತೀವಿ ಸಿದ್ಧ ಆಯ್ತೀವಿ ಇವತ್ತಿನ ಎಸ್ ಬಿ ಹರಗುರು ಚರಣ ಮಾಡುತ್ತೆ ನಾವೆಲ್ಲ ಫೂಟು ಮನೆಗಳು ಹಚ್ಚಿ ನಾವು ಪೂಜೆ ಮಾಡ್ತೀವಿ ಯಾಕೆ ಮಾಡ್ತೇವೆ ಅಂತೇಳಿ ಇದೇ ಕಾರಣ ಅವರಿಗೆ ತನತಾ ಅಳ್ತಿ ಲೋಕ ಅರ್ತಿ ತನತ ತಿಳ್ಕೊಂಡಿದ್ದು ತಿಳ್ಕೊಂಡು ಜೀವನ ತಿಳ್ಕೊಂಡು ಯಾವ ರೀತಿ ಭಕ್ತಿ ಮಾಡೇನೋ ಲೋಕದ ಉದ್ಧಾರ ಆಗಿನ ಜಗದ ಭಾಗ್ಯಾಗಿದ್ದೇವೆ 184 ಜನರತ್ರಿಗೆ ನಾವು ಬಂದೇವಿ ಈ ಜನ್ಮ ಸಿಕ್ಕ್ಯದ ಭೋಗ ಭಾಗಿಸ್ಲಿಕ್ಕಿಲ್ಲ ಉದ್ಧಾರ ಹಾಕಲಿಕ್ಕೆ ಭಕ್ತಿ ಮಾಡಿಸ್ಲಿಕ್ಕದ ಭಜನೆ ಮಾಡಿಸ್ಲಿಕ್ಕದ ಒಳ್ಳೆ ಮಾತು ಹೇಳಕ್ಕದ ಒಳ್ಳೆ ಕೆಲಸ ಮಾಡೋಕ್ಕದ ಹೊರತು ಗಲತ್ ಕೆಲಸ ಮಾಡೋಕ್ಕೆ ಜನ್ಮ ಅಲ್ಲ
ಇದನ್ನು ತಿಳ್ಕೊಂಡು ಜನ್ಮ ಶುದ್ಧ ಮಾಡಿರಿ, ಸಿದ್ಧ ಮಾಡಿರಿ. ಇವತ್ತು ಮಾಡಿದ ಹೊತ್ತಾಗ್ಯದ ತಾವೆಲ್ಲ ಸದಭಕ್ತ ಮುಕ್ತಿವಂತರಾಗ್ರಿ, ಶಕ್ತಿವಂತರಾಗ್ರಿ. ಆ ಪರಂಪಿತ ಪರಮಾತ್ಮ ತಮ್ಮೆಲ್ಲ ಸದ್ಬುದ್ಧಿ ಕೊಡಲಿ, ಸದ್ಜ್ಞಾನ ಕೊಡಲಿ, ಸತ್ವ ಪ್ರಾಪ್ತಿ ಮಾಡಲಿ, ತಮ್ಮೆಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ, ಸರ್ವೇ ಜನ ಸುಖನೆ ಭವ ಎಂದು ಎರಡು ಮಾತು ಹೇಳಿ ಮಾತಿಗೆ ವಿವರ ಕೊಡ್ತೀನಿ. ಸ್ವಲ್ಪ ಸಮಯಲ್ಲಿ ಆರ್ತಿ ಮುಗಿಸೋಣ. ಶರಣೋ ಶಂಕಶಲಿಂಗೇಶ್ವರ ಮಹಾರಾಜ್ ಕಿ ಜಯ. ಜಯ ಜನಮ ಪಾರ್ವತಿಪತಿ ಶಿವ ಹರಹರ ಮಹಾದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ. ಹೇ ನಾಥ ನಾರಾಯಣ ನಾನು ವಾಸುದಿ ನೀ ತೊಡ ಆಯ್ತಾ. ಹೇ ನಾಥ ನಾರಾಯಣ ನಮೋ ವಾಸುದೇವ ನಮೋ ವಾಸುದೇವಾ.